ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು, ಇವತ್ತು ಸಂಡೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 7:30 ಆಗಿದೆ, ನಾನು 6:30ಗೆ ಎದ್ದಿದೆ ಇವತ್ತು. ಸೊ ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋದೆಲ್ಲ ಇತ್ತು, ಫಸ್ಟು ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಬೇಗ ಬಟ್ಟೆ ತೊಳೆದು ಹಾಕ್ಕೊಂಡ್ರೆ ಬಿಸಿಲು ಚೆನ್ನಾಗಿರುತ್ತಲ್ವ, ಸೊ ಒಣ್ಕೊಳ್ಳುತ್ತೆ. ಸಂಜೆ ಮೇಲಾದರೆ ಸ್ವಲ್ಪ ಮಳೆ ಜಾಸ್ತಿ ಅಂತ. ಹಾಗೆ ನೆನ್ನೆ ಸೆಕೆಂಡ್ ಸ್ಯಾಟರ್ಡೇ ಇದ್ದಿದ್ದರಿಂದ ಸ್ವಲ್ಪ ಡಿಮಾರ್ಟ್ಗೆಲ್ಲ ಹೋಗಿದ್ವಿ. ನಾವು ಯೂಶ್ವಲಿ ಪ್ರತಿ ಸರಿನೂ ನಾವು ನೆಲಮಂಗ್ಲ ಡಿಮಾರ್ಟಲ್ಲೇ ತೊಗೊಂಬರೋದು ರೇಷನ್ಸ್ ಎಲ್ಲ. ನಿಮಗೆ ಆಲ್ರೆಡಿ ಗೊತ್ತಿದೆ, ಯಾಕೆಂದರೆ ನಾನು ಸುಮಾರಷ್ಟು ಡಿಮಾರ್ಟ್ ಬ್ಲಾಗ್ನ ಹಾಕಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಡಿಮಾರ್ಟ್ಗೆ ಹೋಗಿದ್ವಿ. ಈ ಮನೆಗೆ ಶಿಫ್ಟ್ ಆಗಿ ಆಲ್ಮೋಸ್ಟು 15 ಡೇಸ್ ಮೇಲೇ ಆಯಿತು, ಬಟ್ ಗ್ರಾಸರೀಸ್ ಏನೂ ಹಾಕ್ಸಿರಲಿಲ್ಲ. ಉಳಿದಿರೋ ಗ್ರಾಸರೀಸಲ್ಲೇ ಮೇಂಟೈನ್ ಮಾಡ್ಕೊಂಡು ಬಂದ್ವಿ 15 ಡೇಸು. ಸೊ ಅದಕ್ಕೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಿತ್ತು, ತೊಗೊಂಬರೋಣ ಅಂತ ಹೋಗಿದ್ವಿ. ಸೊ ಏನೇನು ತೊಗೊಂಬಂದಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸೊ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಮೊದಲನೇದಾಗಿ ಈ ಸ್ಕ್ರೀನ್ನ ತೋರಿಸ್ತಾ ಇದ್ದೀನಿ. ಇದು ವೈಟ್ ಕಲರಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋಂಥ ಸ್ಕ್ರೀನು. ಸೊ ನಮಗೆ ಓಪನ್ ಕಿಚನ್ ಆಗಿರೋದ್ರಿಂದ ನನಗೆ ಯಾರಾದರೂ ಮನೆಗೆ ಬಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾಯಿತ್ತು. ಹಾಲಲ್ಲಿ ಕುತ್ಕೊಂಡ್ರೆ ನಾನು ಕಿಚನಲ್ಲಿ ಅಡುಗೆ ಮಾಡ್ತಾ ಇರೋದು, ನಿಂತ್ಕೊಳ್ಳೋದು ಕುತ್ಕೊಳ್ಳೋದೆಲ್ಲ ಕಾಣಿಸುತ್ತೆ, ಏನೋ ಒಂಥರ ಅನ್ಕಂಫರ್ಟಬಲ್ ಇರ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಥ್ರೆಡ್ಡಲ್ಲಿ ಬರುತ್ತಲ್ಲ ಸ್ಕ್ರೀನು, ಅದನ್ನು ಹಾಕ್ಕೊಳ್ಳೋಣ ಅಂತ ಚೆಕ್ ಮಾಡಿದ್ವಿ. ಬಟ್ ಡಿಮಾರ್ಟಲ್ಲಿ ಆ ಥರದ ಸ್ಕ್ರೀನ್ ಇರಲಿಲ್ಲ. ಬಟ್ ಇದು ವೈಟ್ ಕಲರಲ್ಲಿ ಚೆನ್ನಾಗಿರುತ್ತೆ, ಲೈಟ್ ಎಲ್ಲ ರಿಫ್ಲೆಕ್ಷನ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಈ ವೈಟ್ ಸ್ಕ್ರೀನ್ನ ತೊಗೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ, ಒಂಥರ ಮನೆ ಲುಕ್ಕೇ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನಾನು ಕಿಚನ್ ಯಾವ ರೀತಿ ಕಾಣುತ್ತೆ ಅಂತ. ಸೊ ಈ ರೀತಿಯಾಗಿ ಕಿಚನ್ ಕಾಣಿಸುತ್ತೆ. ಸೊ ಹಾಗಾಗಿ ಈ ಥರದೊಂದು ವೈಟ್ ಸ್ಕ್ರೀನ್ನ 2 ತೊಗೊಂಡು ಬಂದ್ವಿ. ಸೊ ಇದು ಡೋರ್ಗೆ ಹಾಕೋಳೋ ಸ್ಕ್ರೀನ್ ಬರುತ್ತಲ್ಲ, ಸೊ ಆ ಥರದ್ದು 7 ಫೀಟ್ ಇದೆ. ಇದು ಬಂದು ರೇಟ್ ಬಂದು 300 ಅನಿಸುತ್ತೆ, 299 ಏನೋ ಇತ್ತು. ಸೊ ತೊಗೊಂಡು ಬಂದ್ವಿ ಇದನ್ನು. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಜೋಡಿಸಿಲ್ಲ, ಇವಾಗ ಓಪನ್ ಮಾಡ್ಕೊತ ಇದ್ದೀನಿ. ಆಲ್ಮೋಸ್ಟು ಗ್ರಾಸರೀಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು ನನಗೆ, ಅಂದರೆ ಬೇಳೆ ಕಾಳುಗಳಿಂದ ಹಿಡಿದು ಬಾತ್ರೂಮ್ ಎಸೆನ್ಷಿಯಲ್ಸ್ವರೆಗೂ ಎಲ್ಲ ಖಾಲಿಯಾಗಿ ಹೋಗಿತ್ತು. ಸೊ ಹಾಗಾಗಿ ಎಲ್ಲ ಐಟಮ್ಸ್ನೂ ತೊಗೊಂಡು ಬಂದೆ. ಮೇಯ್ನ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು, ಇಷ್ಟಂಗೆ ಕೊಡೋಕ್ಕಾಗಿರ್ಬೋದು, ನಾವು ಯೂಸ್ ಮಾಡೋಕ್ಕಾಗಿರ್ಬೋದು, ಡ್ರೈ ಫ್ರೂಟ್ಸು ಎಲ್ಲ ಖಾಲಿಯಾಗಿ ಹೋಗಿತ್ತು. ಮತ್ತು ಹುಣಸೆ ಹಣ್ಣು ಖಾಲಿಯಾಗಿತ್ತು, ಸೊ ಹುಣಸೆ ಹಣ್ಣು ಕೂಡ ತೊಗೊಂಡೆ. ಡಿಮಾರ್ಟಲ್ಲಿ ಯೂಶ್ವಲಿ ಎಲ್ಲನೂ ಸ್ವಲ್ಪ ಕಡಿಮೆ ರೇಟೇ ಇರುತ್ತೆ, ಹಾಗೆ ಈ ಫ್ಲವರ್ ಕೂಡ ಇಷ್ಟ ಆಯಿತು. ನಾನು ಯೂಶ್ವಲಿ ಯಾವುದೇ ರೀತಿದ ಫ್ಲವರ್ಸು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಮನೆಯಲ್ಲಿ ಇಟ್ಟಿರಲಿಲ್ಲ ಇಷ್ಟು ದಿನ, ಬಟ್ ಇದು ಯಾಕೋ ಇಷ್ಟ ಆಯಿತು ಅಂತ ತೊಗೊಂಡು. MRP ಬಂದು 160, ಸೇಲಿಂಗ್ ಪ್ರೈಸ್ ಬಂದುಬಿಟ್ಟು 190 ಇತ್ತು ಡಿಮಾರ್ಟಲ್ಲಿ. ಇದನ್ನು ಒಂದು ಪೇರ್ ತೊಗೊಂಡೆ, ಅಂದರೆ 2 ತೊಗೊಂಡೆ. ತುಂಬ ಚೆನ್ನಾಗಿದೆ, ಒಂಥರ ಏನೋ ಅಟ್ರಾಕ್ಟಿವ್ ಆಗಿತ್ತು, ಸೊ ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಹಾಗೆ ಇದೆರಡು ಕಪ್ನು ಕೂಡ ತೊಗೊಂಡು ಬಂದೆ. ಇದು ಆಲ್ರೆಡಿ ಓಲ್ಡ್ ಮಾಡೆಲ್ ಅಂತಲೇ ಹೇಳ್ಬೋದು, ತುಂಬ ಜನದ ಮನೆಗಳಲ್ಲಿ ಇದನ್ನು ನೋಡಿದ್ದೀನಿ. ನಾನು ಸ್ವಲ್ಪ ಈ ಥರ ಹ್ಯಾಂಡಲ್ ಬರುತ್ತಲ್ಲ ಇಲ್ಲಿ ಇಟ್ಕೊಳ್ಳೋದು ಕಪ್ ಸಾಸರು, ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ಇದು ಯಾಕೋ ನನಗೆ ತುಂಬ ಇಷ್ಟ ಆಯಿತು ಅಲ್ಲಿ ನೋಡಿದಾಗ. ನಮ್ಮ ಮನೆಯವ್ರು ಬೈತಾ ಇದ್ರು, ಬಂದಾಗೆಲ್ಲ ಕಾಫಿ ಮಗ್ಗು ಟೀ ಮಗ್ಗು ಅಂತ ತಗೊಂತಾನೆ ಇರ್ತೀಯ ಅಂತ ಬೈತಾ ಇದ್ರು. ಬಟ್ ಇದು ತುಂಬ ಇಷ್ಟ ಆಯಿತು ಅಂತ ತೊಗೊಂಡು ಬಂದೆ. ಇದ್ರ ಪ್ರೈಸ್ ಬಂದುಬಿಟ್ಟು 25 ರುಪೀಸ್ ಇದು MRP, ಬಟ್ ಸೇಲಿಂಗ್ ಪ್ರೈಸ್ 90 ರುಪೀಸ್ ಇತ್ತು. ಸೊ 2 ತೊಗೊಂಬಂದೆ. ಕಾಫಿ ಟೀ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಮಣ್ಣಿನ ಥರನೇ ಕಾಣಿಸುತ್ತಲ್ವಾ ಅಂತ ತೊಗೊಂಬಂದೆ. ಬಟ್ ಇದು ಸೆರಾಮಿಕ್ಕು, ತುಂಬ ಚೆನ್ನಾಗಿದೆ, ಸೊ ಹಾಗಾಗಿ ಇದೆರಡು ತೊಗೊಂಡು. ಅದಾದಮೇಲೆ ಊದ್ಬತ್ತಿ ಇದು ಆಫರಲ್ಲಿತ್ತು, ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ಸೊ 79 ರುಪೀಸ್ಗೆ 2 ಪ್ಯಾಕೆಟ್ ಹಾಕಿದ್ರು ಆಫರು, ಸಾರಿ 76 ರುಪೀಸ್ಗೆ. ಮತ್ತು ಏನಂತ ಹೇಳಿದ್ರೆ ನಾವು ಡಿಮಾರ್ಟಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕಂದ್ರೆ ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ. ನಿಮಗೆ ಇಷ್ಟ ಇದ್ದರೆ ಬೈ ಒನ್ ಗೆಟ್ ಒನ್ ಆಫರಲ್ಲಿ ನೀವು 2 ತೊಗೋಬಹುದು. ನಿಮಗೆ 2 ಬೇಡ ಅಂದರೆ, ಐ ಮೀನ್ 2 ಪ್ಯಾಕೆಟ್ ಬೇಡ ಅನ್ನೋದಾದರೆ ನೀವು ಒಂದೇ ಪ್ಯಾಕೆಟ್ ತೊಗೊಂಡ್ರು ಕೂಡ ಸಿಂಗಲ್ ಪ್ಯಾಕೆಟ್ಗೆ ಏನು ಪ್ರೈಸ್ ಇರುತ್ತೋ ಅದನ್ನು ಹಾಕ್ತಾರೆ, ಬಿಲ್ಲಿಂಗ್ ಹಾಕ್ತಾರೆ. ಸೊ ಆ ರೀತಿಯಾಗಿರುತ್ತೆ. ಅದಾದಮೇಲೆ ಡವ್ ಸೋಪು ನಾವು ಯೂಸ್ ಮಾಡೋದು, ಸೊ ಹಾಗಾಗಿ ಅದು ಕೂಡ ಆಫರಲ್ಲಿತ್ತು, ಅದನ್ನು ತೊಗೊಂಡು ಬಂದ್ವಿ. ಮತ್ತು ಸೆನ್ಸೋಡೈನ್ ಪೇಸ್ಟು ನಾವು ಯೂಸ್ ಮಾಡೋದು,
ಮತ್ತು ಹ್ಯಾಂಡ್ ವಾಶ್ ಆಗಿರ್ಬೋದು, ಕಂಫರ್ಟ್ ಲಿಕ್ವಿಡು, ಡೆಟಾಲು, ಹಾರ್ಪಿಕ್ ಇದೆಲ್ಲ ಆಫರಲ್ಲಿರುತ್ತೆ. ವಿಮ್ ಲಿಕ್ವಿಡು ಈ ಥರದ ಲಿಕ್ವಿಡ್ಸ್ಗಳೆಲ್ಲ ಏನು ಯೂಸ್ ಮಾಡ್ತೀವ, ಬಾತ್ರೂಮ್ ಎಸೆನ್ಷಿಯಲ್ ಅಂತ ಏನೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಆಫರಲ್ಲಿರುತ್ತೆ. ಆಲ್ಮೋಸ್ಟ್ ಅದೆಲ್ಲ ವರ್ತ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಯೂಶ್ವಲಿ ಡಿಮಾರ್ಟ್ಗೆ ಜಾಸ್ತಿ ಹೋಗೋದು, ಹಳೇದಾಗಿ ಹೋಗಿತ್ತು, ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದೆ. ಆಲ್ಮೋಸ್ಟ್ ಎಲ್ಲ ರೇಷನ್ನು ಹಾಕ್ಸ್ಕೊಂಡಿದ್ದೀನಿ, ಲೈಕ್ ಜೀರಿಗೆ, ಸಾಸಿವೆ ಜೀರಿಗೆಯಿಂದ ಹಿಡಿದು ಬೇಳೆಕಾಳು ಮತ್ತು ಹಿಟ್ಟುಗಳು. ಹಿಟ್ಟುಗಳಂದರೆ ನಾನು ರಾಗಿ ಜೋಳದ್ದೇನು ಹಾಕಲ್ಲ, ನಂಗೆ ಅಕ್ಕಿ ಹಿಟ್ಟೊಂದು ಮಾತ್ರ ನಾನು ಡಿಮಾರ್ಟಲ್ಲಿ ತೊಗೊಂಬರ್ತೀನಿ. ಚಿರೋಟಿ ರವೆ, ಉಪ್ಪಿಟ್ಟು ರವೆ, ಅವಲಕ್ಕಿ, ಆಮೇಲೆ ಗೋಧಿ ಹಿಟ್ಟು ಈ ಸರಿ ನೇಚರ್ ಫ್ರೆಶ್ ಚಕ್ಕೆ ಆಟ ಹಾಕ್ಸಿದ್ದೀನಿ, ನೋಡೋಣ ಇದು ಹೆಂಗೆ ಬರುತ್ತೆ ನೋಡೋಣ ಅಂತ. ನಾವು ಯೂಶ್ವಲಿ ಯಾವಾಗೂ ಆಶೀರ್ವಾದ ಹಾಕಿಸ್ತಾ ಇದ್ವಿ, ಬಟ್ ಈ ಸರಿ ಚೇಂಜಸ್ ಮಾಡಿಕೊಂಡೆ. ಅದಾದಮೇಲೆ ಇಷ್ಟೊಂದು ಬಾಟಲ್ ತೊಳೆಯೋದು ತುಂಬ ಸಮಸ್ಯೆ ಆಗೋಗಿತ್ತು ನನಗೆ, ತುಂಬ ಕಷ್ಟಪಟ್ಟು ತೊಳಿಬೇಕಿತ್ತು. ಹಾಗಾಗಿ ಇದೊಂದು ಬಾಟಲ್ ವಾಶ್ ಮಾಡೋದೊಂದು ತೊಗೊಂಡು ಬಂದೆ. ಇದನ್ನು ಕೂಡ 79 rupees ಇದು. ಸೊ ಇಷ್ಟೆಲ್ಲ ತೊಗೊಂಡು ಬಂದ್ವಿ, ಕಾಫಿ ಪುಡಿ, ಟೀ ಪುಡಿ, ಸಕ್ಕರೆ ಎಲ್ಲನೂ ತೊಗೊಂಬಂದಿದ್ದೀವಿ. ಐ ಮೀನ್ ಎಲ್ಲ ರೇಷನ್ ಹಾಕ್ಸಿದ್ದೀನಿ ಈ ಸರಿ. ಸೊ ಹಾಗಾಗಿ ಡಿಮಾರ್ಟ್ಗೆ ಹೋಗಿ ತೊಗೊಂಡು ಬಂದ್ವಿ. ಶಾಪಿಂಗ್ ಏನೋ ಮಾಡ್ಕೊಂಡು ಬಂದುಬಿಡ್ತೀವಿ. ಇದಾದಮೇಲೆ ನನಗೆ ಇದನ್ನೆಲ್ಲ ಜೋಡಿಸೋದಿದೆಯಲ್ಲ, ಇದರಂಥ ದೊಡ್ಡ ಹಿಂಸೆ ಯಾವುದೂ ಇಲ್ಲ. ಬಾಕ್ಸ್ಗಳಿಗೆಲ್ಲ ಫಿಲ್ ಮಾಡಿ ಮತ್ತು ಉಳಿದಿರೋ ಅಂಥ ಎಕ್ಸ್ಟ್ರಾ ಗ್ರಾಸರೀಸ್ ಎಲ್ಲ ಮತ್ತು ಫ್ರಿಜ್ ಗಿಡದೆಲ್ಲ ಇಟ್ಕೊಬೇಕು. ಅದಾದಮೇಲೆ ಮತ್ತು ಬೇರೆ ಬಾಕ್ಸ್ಗಳಲ್ಲಿ ಎಕ್ಸ್ಟ್ರಾ ಕಂಟೈನರ್ಸ್ಗಳಲ್ಲೂ ಕೂಡ ತೆಗೆದಿಡ್ಬೇಕಲ್ವ. ಸೊ ಹಾಗಾಗಿ ಇದೊಂದು ಯೋಚನೆ ಬೆಳಗ್ಗೆ ನನಗೆ ಇವಾಗ ಬೇಗ ಬೇಗ ಇದೆಲ್ಲ ಮುಗಿಸ್ಕೋಬೇಕು, ಇನ್ನೂ ಬೇರೆ ಕೆಲಸಗಳೆಲ್ಲ ಇದೆ. ಹಾಗೆ ಒಂದು ಕಂಟೈನರ್ ಬಾಕ್ಸ್ ಕೂಡ ಅಲ್ಲಿತ್ತು. ಇದು ನನ್ನ ಫ್ರೆಂಡ್ ತೊಗೊಂಬರಕ್ಕೆ ಹೇಳಿದರು, ಅಂದರೆ ಶ್ವೇತಾ ಅಂತ ಇದಾರಲ್ಲ ಇಲ್ಲಿ ನನ್ನ ಫ್ರೆಂಡು, ಸೊ ಅವರು ತೊಗೊಂಬರಕ್ಕೆ ಹೇಳಿದರು. ಸೊ 499 ಇದಕ್ಕಿಂತ ಸ್ವಲ್ಪ ದೊಡ್ಡ ಬಾಕ್ಸೇ ಸಿಗುತ್ತೆ, ಕಂಟೈನರ್ ಬಾಕ್ಸು, ಬಟ್ ಅದಿರಲಿಲ್ಲ ಈ ಸರಿ ಹೋದಾಗ. ಸೊ ಹಾಗಾಗಿ 299 ಇತ್ತು ಅಂತ ಹೇಳಿ ಅವರಿಗೆ ಕಾಲ್ ಮಾಡಿ ಹೇಳಿದೆ. ಸೊ ಅವ್ರು ತೊಗೊಂಬರಕ್ಕೆ ಹೇಳಿದರು. ಚೆನ್ನಾಗಿದೆ ಒಂಥರ, ಇದರಲ್ಲಿ ವೀಲ್ಸ್ ಕೂಡ ಅಟ್ಯಾಚ್ ಮಾಡಿದ್ದಾರೆ, ಅಂದರೆ ಎಕ್ಸ್ಟ್ರಾ ಗ್ರಾಸರೀಸ್ ಏನಾದರೂ ಇದ್ದರೆ ಇದರಲ್ಲಿ ಫಿಲಪ್ ಮಾಡಿ ಇಟ್ಕೊಬಹುದು. ಮಕ್ಕಳದು ಟಾಯ್ಸ್ ಎಲ್ಲ ಇದರಲ್ಲಿ ಪಿಕ್ಚರಲ್ಲಿ ಹಾಕಿದ್ದಾರೆ, ಬಟ್ ಎಕ್ಸ್ಟ್ರಾ ಗ್ರಾಸರೀಸ್ನೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊಳ್ಳೋಕ್ಕೆ ನನಗೆ ವರ್ತ್ ಅನ್ನಿಸ್ತು, ತುಂಬ ಚೆನ್ನಾಗೇ ಇದೆ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೆ, ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಈಗ ಇದೆಲ್ಲ ಐಟಮ್ಸ್ನ ಎಲ್ಲ ಜೋಡಿಸ್ಕೊಂಡು ಫಿಲಪ್ ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳನ್ನ ನೋಡ್ಕೋಬೇಕು. ಇವತ್ತು ಈ ಹೊಸ ಕಪ್ಪಲ್ಲೇ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಇವತ್ತು ಕಾಫಿ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಮ್ಮನೇಲಿ ಪ್ರತಿದಿನವೂ ಟೀನೇ, ಬಟ್ ಇವತ್ತು ಸಂಡೇ ನಮಗೆ ಏನಾದರೂ ಕಾಫಿ ಕುಡಿಬೇಕು ಅಂದರೆ ಕಾಫಿ, ಇಲ್ಲಾಂದರೆ ಬೋರ್ನ್ವಿಟಾ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ಮಾಡ್ಕೋತೀವಿ. ಹೆಂಗಪ್ಪ ನೀನು ಲಾಲ ಕುಡಿಯೋದು ತೋರಿಸು, ನೀನು ಹೆಂಗೆ ಲಾಲ ಕುಡಿಯೋದು, ಚೆನ್ನಾಯ್ತಾ? ವಿಷಲ್ ಎಲ್ಲ ಸೂಪರ್ ಅನ್ಬೇಕು ಅದಕ್ಕೆ. ಕುಡಿ, ಆಯ್ತು, ಚೆನ್ನಾಯ್ತಾ ಕಾಫಿ ಪುಡಿ? ಅಷ್ಟಿಷ್ಟ ಆಗ್ಲಿಲ್ಲಲ್ಲ, ಬ್ರೂನೇ ತರಬೇಕಿತ್ತು. ಆ್ಯಕ್ಚುಲಿ ನಾವು ಶನಿವಾರ ಸಂಜೆ ಮೇಲೆ ನಾವು ಡಿಮಾರ್ಟ್ಗೆ ಹೋಗಿದ್ದೆವು, ಒಂದು 4:00 ಸಂಜೆ 4:00 ಹಂಗೆ. ಸೊ ಬೆಳಗ್ಗೆ ಎಲ್ಲ ನಮಗೆ ಕಿಚನ್ ಕ್ಲೀನಿಂಗೇ ಆಗೋಯಿತು. ಹೊಸದಾಗಿ ಹೋಗಿದ್ದೀವಿ, ಇನ್ನೇನು ಕಿಚನ್ ಕ್ಲೀನಿಂಗ್ ಇರುತ್ತೆ ಅಂತ ಅಂದ್ಕೋಬಹುದು. ನನ್ನಲ್ಲಿ LED ಸ್ಟ್ರಿಪ್ ಎಲ್ಲ ಇನ್ನೂ ಹಾಕ್ಕೊಂಡಿರಲಿಲ್ಲ, ಆ್ಯಂಡ್ ಕೆಲವೊಂದು ಥಿಂಗ್ಸು ಎಲ್ಲ ಖಾಲಿ ಆಗೋಗಿತ್ತಲ್ವ, ಗ್ರೋಸರೀಸು, ಅದರದ್ದೆಲ್ಲ ಬಾಕ್ಸ್ಗಳು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಶನಿವಾರನೇ. ಸೊ ಸಂಜೆ ನಾವು ಗ್ರೋಸರೀಸ್ ಎಲ್ಲ ತೊಗೊಂಬಂದಮೇಲೆ ನಾವು ಬೆಳಗ್ಗೆ ಈಸಿಯಾಗಿ ಹಾಕೊಂಬಿಡ್ಬೋದು ಎಲ್ಲದಕ್ಕೂ ಅಂತ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ದು. ಸೊ ಹಾಗಾಗಿ ಆ ಟೈಮಲ್ಲಿ ಇದೊಂದು LED ಸ್ಟ್ರಿಪ್ದೊಂದು ಬಾಕಿ ಇತ್ತು, ಕಿಚನಲ್ಲಿ ಹಾಕೋಬೇಕಾಗಿತ್ತು. ಸೊ ಅದನ್ನು ನಾನು ಮಾಡಿಕೊಂಡ್ರೆ ಅರ್ಧಂಬರ್ಧ ಮಾಡಿಟ್ಬಿಡ್ತೀನಿ,
ನಮ್ಮ ಮನೆಯವರಾದರೆ ಅದನ್ನು ಡಬಲ್ ಸೈಡ್ ಗಮ್ ಎಲ್ಲ ಬರುತ್ತಲ್ಲ ಅದನ್ನು ತೊಗೊಂಬಂದು ನೀಟಾಗಿ ಎಲ್ ಇ ಡಿ ಸ್ಟ್ರಿಪ್ಗೂ ಪೇಸ್ಟ್ ಮಾಡಿ ನೀಟಾಗಿ ಹಾಕ್ಕೊಡ್ತಾರೆ. ಅಲ್ಲಿನೂ ಅಷ್ಟೇ, ಆ ಮನೇಲೂ ಇದ್ದಾಗಲೂ ಕೂಡ ಅಷ್ಟೇ, ಇವರೇ ಹಾಕ್ಕೊಟ್ಟಿದ್ರು. ಈ ಕೆಲಸ ಎಲ್ಲ, ಈ ಥರದ ಕೆಲಸಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗಾಗಿ ಅವ್ರು ಫ್ರೀ ಇದ್ದಾಗೆ ಮಾಡ್ಸೋಣ ಅಂತ ಅದೊಂದು ಕೆಲಸ ಪೆಂಡಿಂಗ್ ಇಟ್ಟಿದ್ದೆ. ಸೊ ಹಾಗೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗಂತೂ. ನಮ್ಮ ಮನೆಯವರು ಕೂಡ ಅದೇ ಅಂತ ಇದ್ದರು, ಈ ಸೆಲ್ಫಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ. ಮೆಜರ್ಮೆಂಟ್ ಮಾಡಿಕೊಂಡು ಎಲ್ಲಿವರೆಗೂ ಬರುತ್ತೆ, ಲೈಟು ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಆಗುತ್ತಾ, ಯು ಶೇಪಲ್ಲಿ ಬರುತ್ತಾ, ಎಲ್ ಶೇಪಲ್ಲಿ ಬರುತ್ತಾ, ಎಲ್ಲ ಚೆಕ್ ಮಾಡಿನೇ ಕೂಡ ಅಂಟಿಸ್ಕೊಟ್ರು. ತುಂಬ ಬ್ಯೂಟಿಫುಲ್ಲಾಗೆ ಕಾಣಿಸ್ತಾ ಇದೆ ಇವಾಗಂತೂ. ಈ ಥರ ಎಲ್ ಇ ಡಿ ಸ್ಟ್ರಿಪ್ನ ನಾವು ಎಂಟೈರ್ ಕಿಚನ್ಗೆ ಬೆಳಕಾಗೋ ಥರ ಅಂಟಿಸ್ಕೊಳ್ಳೋದಕ್ಕಿಂತನೂ ಈ ಥರ ಶೆಲ್ಫ್ ಕೆಳಗಡೆ ಬರುತ್ತಲ್ಲ ಪೋರ್ಷನು, ಅಲ್ಲಿಗೆ ಅಂಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಂದರೆ ನೀವು ಯಾರಾದರೂ ಈ ರೀತಿ ಕಿಚನ್ ಆರ್ಗನೈಸ್ ಮಾಡ್ಕೊಳ್ಳೋದಾದರೆ ಈ ಟಿಪ್ಸ್ನ ಫಾಲೋ ಮಾಡಿ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. Wow! ಗ್ರಾಸರಿ ಎಲ್ಲ ಜೋಡಿಸ್ಕೊಳ್ಳೋದಾಯಿತು. ಸೊ ಇವಾಗ ಅವಲಕ್ಕಿ ಮತ್ತು ಚಿತ್ರಾನ್ನ ಟಿಫನ್ ಮಾಡಿಕೊಂಡ್ವಿ. ಸೊ ಟಿಫನ್ ಮುಗಿಸ್ಕೊಂಡು ಮಿಕ್ಕಿದ ಕೆಲಸ ಮಾಡ್ಕೊತಾ ಇದ್ದೀವಿ. ಬಾತ್ರೂಮ್ಗೆ ಹೋಗಲ್ಲ ಅವಳು, ಒಳಗೆ ಮಾಡ್ತಿದ್ದಾಳೆ. ತಿರುಗಿಸಿ ಮಾತಾಡ್ತೀಯ, ತಿರುಗಿಸಿ ನನಗೆ ತಿರುಗಿಸಿ ಮಾಡ್ತಾ. ಮೊಮ್ಮು ತಿನ್ನಲ್ಲ, ಹಠ ಜಾಸ್ತಿ ಮಾಡಿದಾಳೆ, ಕೋಕೋ ಮೆಲನ್ ಜಾಸ್ತಿ ನೋಡ್ತಾಳೆ. ಮೊಬೈಲ್ ಬೇಕಾ? ಹ್ಮ್, ಮೊಬೈಲ್ ಬೇಕಾ? ಬೂಜಿ ನೋಡ್ತಲ್ಲಿ, ಬೂಜಿ ಮೊಬೈಲೇ ಮುಟ್ಟಲ್ಲ. ನಮ್ ಬೂಜಿ ಮೊಬೈಲ್ ಮುಟ್ಟಲ್ಲ, ನಿನ್ ಮೊಬೈಲ್ ಮೊಬೈಲ್. ಮಮ್ಮಿಗೆ ಬೈತಾಳೆ, ಹ್ಮ್, ನನಗೆ ಹೋಗೆ ಬಾರೆ ಅಂತ ಇಲ್ಲ ಅಂತಾಳೆ. ಬುಜ್ಜಿಗೂ ಅಷ್ಟೇ, ನಿನಗೂ ಅಷ್ಟೇ, ಇಬ್ರಿಗೂ ಬೀಳ್ತಾಳೆ. ಬೈರಿ ಬೂಜಿ, ಜಾಣ ಮರಿ ಆಗ್ಬೇಕು ನೀನು. ಬೈರಿ ಹೇಳ್ಬೋ, ಇನ್ನೊಂದ್ಸಲ ಇನ್ನೊಂದ್ಸಲ ಏನೋ ಅರ್ಥ ಮಾಡಿ. ನಿನ್ಗೆ ಏನ್ ಮಾಡ್ತಪ್ಪ ಕಿತ್ತಾಕದು, ಗಲೀಜು ಮಾಡೋದು, 24 ಗಂಟೆ ಬರೀ ಕುಂಕುಲ ಕುಂಕುಲ ಬೇಕಂದ್ರೆ ಕುಂಕುಲ ನಿನಗೂ ಅಷ್ಟೇ, ಬರೀ ಬರೀ ಕುಂಕುಲ. ನಿನಗೂ ಓದನೆ, ನಿನಗೂ ಓದನೆ. ಮಾತಿನಿ ಮಾತಿನಿ ತಿರುಗಿಸಿ ಮಾತಾಡ್ತೀನಿ, ತಿರುಗಿಸಿ
ಯಾಕಪ್ಪ ಚುಮ್ಮಿಗೆ ಹೊಡಿತಿದ್ಯಾ? ಯಾಕೆ ಚುಮ್ಮಿಗೆ ಹೊಡಿತಿದ್ಯಾ? ಸೊ ಸಂಜೆ ಮೇಲೆ ನಾವು ಸ್ವಲ್ಪ ಆಚೆ ಹೋದ್ವಿ, ಏನಾದರೂ ಸ್ವಲ್ಪ ಗಿಡಗಳು ತೊಗೊಂಬರೋಣ. ಹಾಗೆ ನನಗೆ ಬ್ರಹ್ಮಕಮಲ ಗಿಡಕ್ಕೆ ಒಂದು ಪಾಟ್ ಬೇಕಿತ್ತು, ಸೊ ನೋಡೋಣ ತೊಗೊಂಡ್ಬರೋಣ ಅಂತ ಹೋದ್ವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಓಕೆ, ನಾವು ಇವತ್ತು ಸ್ವಲ್ಪ ಆಚೆ ಹೋಗಿದ್ವಿ, ಈಗ ಸಂಜೆ ಮೇಲೆ ಒಂದಿಷ್ಟು ಗಿಡಗಳನ್ನ ತಗೊಂಬರೋಣ ಅಂತ ಹೋದ್ವಿ. ಬಟ್ ಯಾಕೋ ಸಿಕ್ಕಬಡೆ ಕಾಸ್ಟ್ಲಿ ಅನಿಸ್ತು ನನಗಂತೂ. ಇಲ್ಲ, ನಮ್ಮ ಏರಿಯಾದಲ್ಲ, ನಿಯರ್ ಬೈ ಇತ್ತು, ನಮ್ಮ ಮನೆಗೆ ತುಂಬಾ ಹತ್ರನೇ ಇತ್ತು ಕೂಡ. ಸೊ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಬಟ್ ತುಂಬ ಕಾಸ್ಟ್ಲಿ ಅನಿಸ್ತಾ ಇತ್ತು. ಜಸ್ಟ್ ಒಂದು ರೋಸ್ನೇ 80 ರೂಪಾಯಿ ಹೇಳ್ತಾ ಇದ್ರು. ಸೊ ಅದಕ್ಕೆ ಬೇಡ ಅಂಥೇಳಿ ಒಂದು ಪಾರಿಜಾತ ಗಿಡ ತೊಗೊಂಡು ಬಂದೆ. ಅದಾದಮೇಲೆ ಎರಡು ಪಾಟ್ ಬೇಕಿತ್ತು, ಸ್ವಲ್ಪ ದೊಡ್ಡ ಪಾಟೇ ಬೇಕಿತ್ತು. ಸೊ ಆ ಪಾಟ್ ತೊಗೊಂಬಂದೆ. ಅದಾದಮೇಲೆ ಇನ್ನೊಂದೇನೋ ತೊಗೊಂಡಲ್ಲ ಅಷ್ಟೇ, ಇನ್ನೊಂದು ಸ್ನೇಕ್ ಪ್ಲಾಂಟ್ ಒಂದು ತೊಗೊಂಬಂದೆ. ಸೊ ಇಷ್ಟೊಂದು ತೊಗೊಂಡು ಬಂದೆ. ಆಮೇಲೆ ನೋಡೋಣ, ಲೇಟರ್ ಒಂದೊಂದೇ ಪ್ಲಾಂಟ್ನ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಯೂಶ್ವಲಿ ನಮ್ಮ ಮನೇಲಿ ಈಗ ಆಲ್ರೆಡಿ ಮನಿ ಪ್ಲಾಂಟ್ ಸಿಕ್ಕಾಪಟ್ಟೆ ದೊಡ್ಡದಾಗೇ ಇದೆ. ಸೊ ಹಾಗಾಗಿ ಮನಿ ಪ್ಲಾಂಟ್ಗೇನು ಇನ್ವೆಸ್ಟ್ ಮಾಡಲಿಲ್ಲ. ತುಳಸಿ ಮಾಮೂಲಿ ಯಾವಾಗಲೂ ಇರುತ್ತಲ್ವ, ಸೊ ಇವಾಗ ತೊಗೊಂಡು ಬಂದು ಸ್ವಲ್ಪ ಅದನ್ನೆಲ್ಲ ಏನಂದ್ರೆ ಸ್ವಲ್ಪ ಅಲ್ಲೆಲ್ಲ ಆಲ್ಟರ್ ಮಾಡಬೇಕಿತ್ತು, ಇಟ್ಕೊಳಕ್ಕೆಲ್ಲ ಸ್ಪೇಷಿಯಸ್ ಆಗಿರಲಿಲ್ಲ. ಸೊ ಅದೆಲ್ಲ ಸ್ವಲ್ಪ ಜಾಗ ಮಾಡಿಕೊಂಡು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಇವಾಗ ಟೈಮ್ ಬಂದು 8:30 ಆಗಿದೆ. ನಾನಂತೂ ಫುಲ್ಲು ಎಣ್ಣೆ ಮೆತ್ಕೊಂಡಿದ್ದೀನಿ ಇವತ್ತು. ಫುಲ್ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ಫುಲ್ ಡೇ ಬಿಟ್ಟಿದ್ದೀವಿ. ಹೆಂಗು ನಾಳೆ ಸೋಮವಾರ ಅಲ್ವಾ ನಮ್ಮ ಮನೆ ದೇವ್ರ ವಾರ, ಸೊ ನಾಳೆ ತಲೆಗೆ ನೀರು ಹಾಕೊಬೇಕು. ಹಂಗಾಗಿ ಇವಾಗ ಅಡುಗೆ ಮಾಡಬೇಕು. ಇವಾಗ ಏನು ಮಾಡೋಣ ಅಂದರೆ ಕಿಚಡಿ, ದಾಲ್ ಕಿಚಡಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಬೇಕು. ರೆಸಿಪಿ ಏನು ಶೇರ್ ಮಾಡೋಕೆ ಹೋಗಲ್ಲ ನಾನು, ಹಾಗೆ ಮಾಡಿಬಿಡ್ತೀನಿ ಅಡುಗೆನ. ಯಾಕೆಂದರೆ ಆಲ್ರೆಡಿ ಹಸಿವಾಗಿದೆ. ಇನ್ನೇನು ಇವರು ಇಲ್ಲ, ಸ್ವಲ್ಪ ಆಚೆ ಹೋಗಿದ್ದಾರೆ ನಮ್ಮ ಮನೆಯವರು. ಇನ್ನೇನು ಬರೋ ಅಷ್ಟರೊಳಗೆ ನಾನು ಕಿಚಡಿ ಮಾಡಿ ಮುಗಿಸ್ಕೊಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ರೆಸಿಪಿ ಏನು ಶೇರ್ ಮಾಡಲ್ಲ, ಹಾಗೆ ಮಾತಾಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ ಆಯಿತು. ಸೊ ಕಿಚನ್ ಬಂದ್ಬಿಟ್ಟು ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಒಂದು ಸೆಕೆಂಡ್. ಸೊ ಇವಾಗ ನೋಡಿ ಅಂದರೆ ನಾನು ಅಂದರೆ ಬ್ಲ್ಯಾಕ್ ಸರ್ಫೇಸ್ ಆಗುತ್ತೆ. ಸೊ ನೀವಲ್ಲಿ ನೋಡ್ತಾ ಇರೋದು ಏನಿದೆ ಅದು ವಾರ್ಮ್ ಲೈಟು, ಅಂದರೆ ಎಲ್ ಇ ಸ್ಟ್ರಿಪ್ ಅಂಟಿಸ್ಕೊಂಡಿರೋದು ನಾನು. ನೈಟ್ ಹೊತ್ತಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿವೊ. ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ಅಡ್ಜಸ್ಟ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಆ ಥರ ಕಾಣಿಸ್ತಾ ಇದೆ. ಸೊ ಈ ಥರ ಕಾಣಿಸುತ್ತೆ, ಎಲ್ಲ ಲೈಟ್ಸ್ ಆಫ್ ಮಾಡಿ ವಾರ್ಮ್ ಲೈಟ್ ಮಾತ್ರ ಬಿಟ್ಟರೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ನಾನು ಬಂದರೆ ಫೋಕಸ್ ಆಗುತ್ತೆ ಇಲ್ಲಿ ಈ ಥರ. ಸೊ ಕಿಚನ್ ತುಂಬ ಚೆನ್ನಾಗಾಗಿದೆ. ಸೊ ಬನ್ನಿ ಇವಾಗ ದಾಲ್ ಕಿಚಡಿ ಮಾಡ್ಬಿಡೋಣ, ಟೈಮ್ ಆಗುತ್ತೆ. ಸೊ ನಾನಿಲ್ಲಿ ಒಂದು ಚಿಕ್ಕದ ಲೋಟ, ಟೀ ಕುಡಿಯೋ ಲೋಟ ಬರುತ್ತಲ್ಲ ಅದರಲ್ಲಿ ಒಂದು ಲೋಟ ಅಕ್ಕಿ, ಹಾಗೆ ಅರ್ಧ ಲೋಟ ತೊಗರಿಬೇಳೆ, ಅರ್ಧ ಲೋಟ ಮಸೂರ್ ದಾಲು, ಹಾಗೆ ಸ್ವಲ್ಪ ಕಡಲೆ ಬೀಜ, ಮತ್ತು ಒಂದು ಅರ್ಧ ಲೋಟದಷ್ಟು ಹೆಸರು ಬೇಳೆ. ತುಂಬ ಚಿಕ್ಕ ಲೋಟ ತೊಗೊಂಡ್ರೆ ಸಾಕು, ಒನ್ ಟೈಮಿಗೆ ಆಗೋ ಅಷ್ಟು ಮಾಡ್ಕೋಬಹುದು. ಅಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ತರಕಾರಿ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಬಟ್ ನಾನಿಲ್ಲಿ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ಸೊ ಇದಿಷ್ಟನ್ನು ನೀಟಾಗಿ ಒಂದು 3-4 ವಿಷಲ್ ಒಡಿಸ್ಕೊಂಡು ಮೆತ್ತಗೆ ಬೇಯಿಸ್ಕೊಂಡ್ರೆ ಕೊನೆಗೆ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ದಾಲ್ ಕಿಚಡಿ ರೆಡಿನೇ ಆಗೋಗುತ್ತೆ. ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಆ್ಯಂಡ್ ಈಸಿ ರೆಸಿಪಿ ಕೂಡ ಹೌದು, 15 ನಿಮಿಷದಲ್ಲೆಲ್ಲ ದಾಲ್ ಕಿಚಡಿ ಮಾಡಿಬಿಡ್ಬೋದು.
ಇದಿಷ್ಟು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.